ಮನೆ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಏನು ಮುಂದಿನ ಕ್ಷೇತ್ರ ವಿಜಯಪುರ ನಗರ ಎಲ್ಲ ಬಾಳಾ ಕೂತದೆ ಕೇಳ್ತೀರಿ ಇಂದು ಹುಲಿ ಯತ್ನಾಳ್ವರ ಕ್ಷೇತ್ರ ಈ ಯತ್ನಾಳ್ ಕ್ಷೇತ್ರ ಅಲ್ಲ ಯತ್ನಾಳ್ವರ ಮೊದಲೇ ಅಪ್ಪು ಪಟ್ಟಣ ಶೆಟ್ಟಿ ಬಿಜೆಪಿ ಹದ್ಮೂರಲ್ಲಿ ಮಕ್ಬೂಲ್ ಎಸ್ ಭಗವಾನ್ ಗೆದ್ಕೊಂಡ್ರು ಕಾಂಗ್ರೆಸ್ನಿಂದ ಮೇಲೆ ಬಿಜೆಪಿ ಬಿಜೆಪಿಯಿಂದ ಗೆದ್ರು ಅವರಿಗೆ ರಾಜಕಾರಣದಲ್ಲಿ ಪುನರ್ಜನ್ಮ ಕೊಟ್ಟಿದ್ದು ಮತ್ತೊಂದ್ಸರಿ ಯಡಿಯೂರಪ್ಪ ವಿರೋಧ ಬಟ್ ಮತ್ತೆ ಮಾಡ್ತಾರೆ ಬಿಜೆಪಿಯಿಂದ ಅಪ್ಪು ಪಟನ್ ಶೆಟ್ಟಿ ಹಾಗೆ ಸುರೇಶ್ ಬಿರಾದರ ಮೂರ್ ಜನ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ ಇಂದ ಮಕ್ಬುಲ್ ಭಗವಾನ್ ಜಾವಿದ್ ಭಗವಾನ್ ಮತ್ತೆ ಅಮೀದ್ ಮುಷಿಫ್ ಕಳೆ ಸೋತವರು ಅವರು ಕೂಡ ಆಕಾಂಕ್ಷಿ ಇದ್ದಾರೆ ಯತ್ನಾಳ್ ಅವ್ರನ್ನ ಸೋಲ್ಸ್ಬೇಕು ಅಂತ ಭಾರಿ ಸಂಚೆ ನಡೀತಾ ಇತ್ತು ಬಿಜೆಪಿ ಹ್ಮ್ ಯಾಕೆ ಅಂದ್ರೆ ಇವ್ರು ಎಲ್ರೂ ಬಾಯಿ ಹ್ಮ್ ಒಂದ್ ಕಾಂಗ್ರೆಸ್ ವಿಶೇಷವಾಗಿಲ್ಲಾಂಗ್ರೆಸ್ ಬೈರ್ಲಿ ನಮ್ನು ಸಂಚು ನಡೀತಾ ಇದೆ ಅಂತ ಮೊನ್ನೆ ಚಾಲೆಂಜ್ ಆಗ್ತಾ ಇದ್ರು ಪಂಚಮಸಾಲ ವಿಚಾರದಲ್ಲಿ ಬ್ಲಾಕ್ ಮೇಲ್ ಮಾಡ್ತಿದ್ರು ಅನ್ಬಿಟ್ಟು ಇವ್ರ ಮೇಲೆ ಆರೋಪ ಬಂದಿದ್ದು ಬಿಜೆಪಿ ನಾಯಕರೇ ಅಶೋಕ್ ಅಶೋಕ್ ಒಂದು ಚಾಲೆಂಜ್ ಆಗ್ತಿದ್ರು ಉತ್ತರ ಕನ್ನಡದಲ್ಲಿ ಲಿಂಗಾಯತ ಪ್ರಾಬಲ್ಯ ಇದೆ ನಾವು ವ್ಯವಸ್ಥಾನ ಗೆಲ್ತೀವಿ ಬಿಜೆಪಿಯಿಂದ ನಿಮ್ಗೆ ತಾಕತ್ತಿದ್ರ ಯವಸ್ಥಾನ ಗೆಲ್ಲ ಹಳೆ ಮೈಸೂರು ಭಾಗದಲ್ಲಿ ಗೆಲ್ಸಿ ನೀವು ಸೂಪರ್ ಪ್ರಶ್ನೆ ಏನು ವೈರಲ್ ವೈರಲ್ ಅಂದ್ರೆ ಆರ್ ಅಶೋಕ್ ಸರಿಯಾಗಿ ಚಾಟಿ ಬಿಸಿ ಮೆಚ್ಕಬೇಕು ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯ್ತು ಅವ್ರಿಗೆ ಸಪೋರ್ಟ್ ಗೆದ್ದು ಗೆಲ್ಸ್ಕೊ ಬಂದಿರ ಅಶೋಕ್ ಇವತ್ತು ಸಿಎಂ ಮೆಟೀರಿಯಲ್ ಹ್ಮುದಲ್ಲ ಬಿಜೆಪಿ ಹಳೆ ಮೈಸೂರಲ್ಲಿ ಬೆಳ್ದಿಲ್ಲ ಅಂದ್ರೆ ಕಾರಣ ಅದ್ ಏಕೈಕ ಕಾರಣ ಅಶೋಕ್ ಸಾಮ್ರಾಟ ಒಕ್ಲಿಗ ನಾನೇ ಇರೋ ಇರೋಕ್ಲಿಗ ನಾನೇ ಹೇಳ್ತಿದ್ರು ಒಕ್ಲಿಗ ನಾನೇ ಮಿನಿಸ್ಟ್ರು ಹಳೆ ಮೈಸೂರು ಭಾಗದಲ್ಲಿ ಒಕ್ಲಿ ಪ್ರಾಬ್ಲಮ್ ಜಾಸ್ತಿ ಇದೆ ಗೆಲ್ಸಿ ನೀವು ನಾಯಕರಲ್ಲ ಐವತ್ತು ಜನ ಗೆದ್ಕೊಂಡ್ ಬನ್ನಿ ಬಿಜೆಪಿಗೆ ಅಂತ ಫುಲ್ ಸವಾಲ್ ನೆನ್ನೆ ಫುಲ್ ಕರೆಕ್ಟ್ ಇದೆ ಅದು ಅದನ್ನ ಕರೆಕ್ಟ್ ಇದೆ ಸವಾಲ್ ಹಾಕ್ಬೇಕು ಸರಿಯಾಗಿ ಹಾಕೋರೆ ಯಡಿಯೂರಪ್ಪ ಬಯ್ಯದೈತಿ ಅದನ್ನ ಹೊರತುಪಡಿಸಿದ್ರೆ ಇವೆಲ್ಲ ಚೆನ್ನಾಗಿ ಅವೇ ಬಟ್ ಅವ್ರು ಹೇಳಿದಾರೆ ಎತ್ನಾಲ್ ಸೋಲ್ಸಕ್ಕೆ ಬಾರಿ ಸಂಚು ನಡೀತಿದೆ ಬಟ್ ಕಾಂಗ್ರೆಸ್ ಅಲ್ಲೂ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಎತ್ನಾಳ್ ಬಾರಿ ಅಂದ್ರೆ ಅಲ್ಲಿ ಏನಾಗ ನೋಡ್ತಾರೆ ಗೊತ್ತಾ ಈಗ ಅವನು ಯಾ ಬಾಯ್ ಬಡ್ಕನೋ ಮತ್ತೊಬ್ನೋ ಮಗದೊಬ್ನೋ ನಮ್ ಹಿಂದೂ ಆಗಿರ್ಬೇಕು ವರ್ಸಸ್ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಾರೆ ಹಿಂದೂ ವರ್ಸಸ್ ಮುಸ್ಲಿಂ ವೋಟಿಂಗ್ ಆಗತ್ತೆ ಸೊ ಆ ಕಾರಣಕ್ಕೆ ಮತ್ತೆ ಬಿಜೆಪಿ ಅವಕಾಶ ಆಗತ್ತೆ ಯತ್ನಾಳ್ ಟಿಕೆಟ್ ಯಾರು ಮಾಡಕತ್ತಾರ ಅವ್ರಿಗೆತ್ಕೊಂಡ್ ಯತ್ನಾಳ್ ಹಂಗಂದ್ಬಿಟ್ಟು ಜೆಡಿಎಸ್ ಗೆದ್ಬಿಡ್ತಿದ್ರೆ ಆಗಿಲ್ಲ ಜೆಡಿಎಸ್ ಯತ್ನಾಳ್ ಹಿಂದೂಲಿ ಹೌದು ಅದು ಬಿಜೆಪಿ ಯತ್ನಾಳ್ ಹಿಂದೂಲಿ ಅನ್ಕಂಡ್ ಜೆಡಿಎಸ್ ಹೋದ್ರೆ ಯಾಕೆಂದ್ರೆ ಗೆದ್ದಿಲ್ಲ ನಾನು ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಏ ನೀವು ಎತ್ನಾಳ ವಿರೋಧಿಗಳು ಬಿಜೆಪಿ ವಿರೋಧಿಗಳು ವಿಜಯಪುರದಲ್ಲಿ ವಿಜಯಪುರ ಅಸೆಂಬ್ಲಿಯಲ್ಲಿ ವಿಜಯಪುರ ಅಸೆಂಬ್ಲಿನಲ್ಲಿ ರಿಸಲ್ಟ್ ಅಲ್ಲಿ ನಿಮ್ ಗೊತ್ತಿರ್ಲಿ ವಿಜಯಪುರ ಸಿಟಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ಯಾಕೆಂದ್ರೆ ಕಂಪ್ಲೀಟ್ ಪಿಕ್ಚರ್ ಕೊಡ್ಬೇಕು ನಿಮ್ಗೆ ಎತ್ನಾಳ ಗೆದ್ದಿದ್ದು ಲಾಸ್ಟ್ ಟೈಮ್ ಬರೀ ಆರ್ ಸಾವಿರ ನಾನು ಅದೇ ಅದೇ ಹೇಳಕ್ ಕೊಟ್ಟಿರೋದೇನು ಅಂದ್ರೆ

ಬಿಜೆಪಿ ಪ್ಲಸ್ ಯತ್ನಾಳ್ ಗೆಲುವು ಹಿಂದೂ ಹುಲಿ ಗೆಲುವು ಇಬ್ರು ಬೇರೆ ಬೇರೆ ಆದ್ರೆ ಕಷ್ಟ ಹಿಂದೂ ಹುಲಿ ಎಲ್ಲೋದ್ರು ಗೆಲ್ತೀನಿ ಅಂತ ಅನ್ಕಂಡ್ರೆ ಅಲ್ಲಿ ಮಕ್ಮೂಲ್ ಭಗವಾನು ಅಮಿತ್ ಮುಶೀವ್ ಗೆದ್ಕೊತಾರೆ ಹಾಗಾಗಿ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಅಂತ ಗೆದ್ದೇ ಗೆಲ್ತೀನಿ ಹ್ಮ್ ನಾನೊಬ್ಬರೇ ನನ್ನಿಂದನೇ ಎಲ್ಲ ಅಂತಾರೆ ದವಾಡ್ತಾರೆ ಸಂ ನಡಿತಾ ಇರ್ಬೋದ್ರೆ ಇಲ್ಲಾಂದವರು ಯಾರು ಹ್ಮ್ ಊರವರೆಲ್ಲಾರನೂ ಬೈಕ ಬರ್ತಾರೆ ಅವ್ರ ಮನೆಯವ್ರನ್ನೂ ಬೈತಾರೆ ಯಾಕಂದ್ರೆ ಊರವ್ರು ಬೈ ಮನೆ ಸೇರ್ಕಡೆ ಮನೆಯವ್ರ ರಕ್ಷಣೆ ಕೊಡಬೇಕು ಅಂದ್ರೆ ಮನೆಯವ್ರ ಚೆನ್ನಾಗಿರ್ಬೇಕಲ್ಲ ಹೌದು ಡೆಫಿನೆಟ್ಲಿ ಬಿಜೆಪಿ ಅವ್ರು ಬೈದು ಕಾಂಗ್ರೆಸ್ ಅವ್ರು ಬೈದು ಎಲ್ಲ ಮಾಡಿದ ಮನುಷ್ಯ ಎಸ್ಪೆಷಲಿ ಯಡಿಯೂರಪ್ಪನ ವಿಜಯೇಂದ್ರ ಬೈತಾನೆ ಇರ್ತಾರೆ ಜಾಸ್ತಿ ಕೋರ ಯಡಿಯೂರಪ್ಪ ವಿಜಯೇಂದ್ರ ಲೋಟಿ ಕೋರ ಅಂತೆಲ್ಲ ಬೈತಿರ್ತಾರೆ ಇವ್ರ ಅವಳಿಗೆ ಎಷ್ಟು ಅಂದ್ರೆ ಅರುಣ್ ಸಿಂಗ್ ಮೆಚ್ಚಬೇಕು ಅದನ್ನ ಯಾರು ಎತ್ನಾಳ ಅಂತ ಅರುಣ್ ಸಿಂಗ್ ಅಂದಿದ್ರು ಮತ್ತೆ ಅವ್ರ ಹತ್ರ ಇವರೇ ಹೋಗಿ ಅವ್ರ ಹತ್ರ ಬಾಂದ್ರೆ ಬಂದಿರಲಿಲ್ಲ ಅವರು ಇವರೇ ಹೋಗಿ ಬೀಟ್ ಬಂದ್ರು ಬಹಳ ಮಜಾ ಇರ್ತದೆ ಭಾಷಣ ಕೇಳಕ್ಕೆ ಅಂದ್ರೆ ಗ್ರೌಂಡ್ ಅಲ್ಲಿ ಕೆಲಸಗಳು ನಡೀಬೇಕಲ್ಲ ಏನು ಮಾಡೋಕ್ಕಾಗಲ್ಲ ಸಮ್ ಟೈಮ್ ದೇವರು ಎಲ್ಲರೂ ಕೊಡಲ್ಲ ಎಸ್ ತಲೆ ಮತ್ತೆ ಕಲೆ ಹ್ಮ್ ಒಳ್ಳೆ ಅದ್ಭುತವಾಗಿ ಬುದ್ಧಿವಂತಿಕೆ ಕೊಟ್ಟಿರ್ತಾರೆ ಕೆಲವೊಂದ್ ಟೈಮ್ ಕಲಾಕಾರ ಆಗಿರ್ತಾರೆ ಹಿಂದೂತ್ವದ ಜೊತೆ ಈಗ ನೆಕ್ಸ್ಟ್ ಪಂಚಮಸಾಲಿ ಹೋರಾಟದಲ್ಲಿ ಮುಂಚೆ ಹೇಳಿದ್ದಾರೆ ಈಗ ಸೊ ಅದು ಕೂಡ ಹೆಲ್ಪ್ ಆಗ್ಬಹುದು ಇವರಿಗೆ ಅಂದ್ರೆ ಒಂದು ಸಮುದಾಯ ಸರ್ ನಿಂತ್ಕೊಳ್ರು ಅಂತ ಆದ್ರೆ ಯಾವ ಕುಳು ಸಮೂಹ ಹಿಂದೂಗಳಲ್ಲಿ ಬೇರೆ ಓಟ್ ಆಗ್ತಾರೆ ಅಂದ್ರೆ ಯಾರೋ ಮುಸ್ಲಿಂ ಯಾಕೆ ಬಿಡಬೇಕು ಅಂತ ಅಂದ್ಬಿಟ್ಟು ಕುರುಬ ಸಮೇತ ಎಲ್ಲ ಓಟ್ ಹಾಕ್ತಾರೆ ಎಲ್ಲ ಓಟ್ ಆಗ್ತಾರೆ ಹಿಂದೂ ವರ್ಷ ಮುಸ್ಲಿಂ ಅಂತ ಅಷ್ಟೇ ಇಲ್ಲಿ ಯಾರು ಕುರುಬನ ಲಿಂಗಾಯತ್ನ ದಲಿತ್ನ ಅಂತ ಬರಲ್ಲ ಹಿಂದೂ ವರ್ಷ ಮುಸ್ಲಿಂ ಓಟಿಂಗ್ ಆಗೋಯ್ತದೆ ಸೊ ಅದ್ ಗೊತ್ತು ಎತ್ನಾಳಿಗೆ ಕರೆ ನನ್ಗೆ ಗೊತ್ತು ನಾನು ಏನ್ ಮಾಡ್ಬೇಕು ಅಂತ ಈಗ ನೀವೇನೇ ಬೈಕ್ ಕಳಿ ಹಿಂದೂಗಳು ನನ್ಗೆ ಆಗ್ತಾರೆ ಮುಸ್ಲಿಂ ಬಂಡ ಧೈರ್ಯ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆ ಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ